ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಸ್ ಬ್ಯೂಟಿ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತಿನ ನಾವು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ಕ್ಲೀನಿಂಗ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ವರ್ಮಾಲಕ್ಷ್ಮಿ ಅಂತಲ್ಲ ಹಬ್ಬ ಅಂದ್ರೇ ಸಾಕು ಹೆಣ್ಮಕ್ಳಿಗೆ ಏನಂತ ಅಂತ ಫಸ್ಟ್ ಯೋಚನೆ ಮಾಡೋದು ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೂ ಒಂದು ಕನ್ಫ್ಯೂಷನ್ ಇರುತ್ತೆ ಎಲ್ಲಿಂದ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿ ಫಸ್ಟು ಕಿಚನ್ ಕ್ಲೀನ್ ಮಾಡಲಾ ಇಲ್ಲ ದೇವ್ರ ಮನೆ ಕ್ಲೀನ್ ಮಾಡಲಾ ಇಲ್ಲ ಡಸ್ಟಿಂಗ್ ಮಾಡಲಾ ಈ ಥರ ಒಂದು ಯೋಚನೆ ಮಾಡ್ತಾ ಮಾಡ್ತಾನೆ ಒಂದು ಮೂರು ದಿನ ಕಳೆದ್ಬಿಟ್ಟಿರ್ತೀವಿ ಆಮೇಲೆ ಹಬ್ಬ ಹತ್ತಿರ ಬಂತು ಬಂತು ಅಂತ ಕ್ಲೀನಿಂಗ್ ಶುರು ಮಾಡ್ಕೋತೀವಿ ಹಾಗೆ ನಾನು ಕೂಡ ಇವತ್ತು ಫಸ್ಟ್ ನಾನು ಮಾಡೋದೇನು ಅಂತಂದರೆ ಎಲ್ಲ ಕೆಲಸಕ್ಕೂ ಮುಂಚೆಗೆ ಹಬ್ಬದ ಟೈಮಲ್ಲಿ ಹಿಂಗೆ ಮನೆ ಏನಾದರೂ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಮೊದಲು ಅಂದರೆ ಮೇಲಿಂದ ಕೆಳಗೆ ಆ ಥರ ಅಲ್ವಾ ಸೊ ಫಸ್ಟು ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಇಡೀ ಮನೆನ ಡಸ್ಟಿಂಗ್ ಮಾಡ್ಕೋತೀನಿ ಆವತ್ತಿನ ದಿನ ಪೂರ್ತಿ ಧೂಳು ತೆಗಿಯೋದು ಅದು ಬಿಟ್ಟು ಬೇರೆ ಯಾವುದೇ ಕ್ಲೀನಿಂಗನ್ನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಅಂದರೆ ಬೇರೆ ಕ್ಲೀನ್ ಮಾಡಿದಾಗ ಮೇಲಿಂದ ಡಸ್ಟಿಂಗ್ ತೆಗಿತೀವಿ ಅಂದರೆ ಮತ್ತೆ ಕ್ಲೀನ್ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಹಾಗೆ ಇವಾಗ ನಾನು ಕರ್ಟನ್ಸ್ನೆಲ್ಲ ತೆಗೆಯೋಣ ತುಂಬ ದಿನ ಆಗಿತ್ತು ಸೋಫಾ ಕವರು ಕರ್ಟನ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ತೆಗೆದ್ಬಿಟ್ಟು ವಾಷಿಂಗ್ ಹಾಕ್ತಾಯಿದ್ದೀನಿ ಏಕೆಂದರೆ ಮತ್ತೆ ಧೂಳು ತೆಗೆದಾಗ ಕರ್ಟನ್ಸ್ ಮೇಲೆ ಇನ್ನೂ ಜಾಸ್ತಿ ಧೂಳಾಗತ್ತೆ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಒಂದು ಹಳೆಯ ಡ್ರೆಸ್ಸನ್ನು ಹಾಕ್ಕೊಳ್ಳಿ ತುಂಬ ಧೂಳಂದರೆ ತುಂಬ ಧೂಳಾಗಿತ್ತು ಹಾಗಾಗಿ ಯಾಕೆ ಅಂತಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಕೂಡ ಹಂಗೆ ಕೆಲಸ ಅಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಅದಾದಮೇಲೆ ಪ್ರೀತಮ್ ಈಗ ಡೆಲಿವರಿ ಆಯಿತು ಸೊ ತುಂಬಾ ಗ್ಯಾಪ್ ಆಗಿತ್ತು ಮನೆ ಕ್ಲೀನ್ ಮಾಡಿ ಆದ್ರೂ ಬೇಸಿಕ್ ಕ್ಲೀನ್ ಮಾಡ್ಕೋತಾ ಇದೆ ಬಟ್ ಡೀಪ್ ಕ್ಲೀನ್ ಮಾಡೋದಕ್ಕಾಗಿರಲಿಲ್ಲ ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತಹ ಕ್ಲೀನಿಂಗಿಗೆ ಏನು ಯೂಸ್ ಮಾಡ್ತಾ ಇದ್ದೀನಲ್ಲ ಇದು ಮೀಶೋ ಇಂದ ತಗೊಂಡಿದ್ದು ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ಅಂತ ಯಾರು ಕೂಡ ನಾನು ರೆಕಮೆಂಡ್ ಮಾಡಲ್ಲ ಈ ಒಂದು ಪ್ರಾಡಕ್ಟ್ ಮಾತ್ರ ತಗೋಬೇಡಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ರಾಂಗ್ ಪ್ರಾಡಕ್ಟ್ ತೊಗೊಂಡಿರೋದು ಮೀಶೋದಲ್ಲಿ ಟೂ ಫಿಫ್ಟಿ ರುಪೀಸ್ ಅನಿಸುತ್ತೆ ಫ್ಯಾನ್ ಕ್ಲೀನ್ ಮಾಡೋಣ ಹೆಂಗಂದ್ರೆ ಬೆಂಡ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಇದು ವರ್ಕ್ ಆಗಲಿಲ್ಲ ಇಷ್ಟೇ ಬರೀ ಜಸ್ಟ್ ಡಸ್ಟಿಂಗ್ ಮಾಡೋಷ್ಟರಲ್ಲೇ ಅದು ಒಂದು ಆರು ಪೀಸ್ ಆಗಿ ವೇಸ್ಟ್ ಆಗೋಯಿತು ಸೊ ಪ್ಲೀಸ್ ಇದನ್ನೇ ಯಾರೂ ತೊಗೊಳಕ್ಕೆ ಹೋಗ್ಬಿಡಿ ನಾನು ರೆಕಮೆಂಡ್ ಮಾಡಲ್ಲ ಹಾಗಾಗಿ ಅಂತ ಅಂದರೆ ಒಂದು ಬ್ಯಾಡ್ ರಿವ್ಯೂ ಓಕೆನಾ ಇವಾಗ ನಾನು ಟಿ ವಿ ಯೂನಿಟ್ ಮೇಲಿರುವಂಥ ಡಸ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ ಅಲ್ಲಿ ಕೂಡ ಅಷ್ಟೇ ತುಂಬಾ ಡಸ್ಟ್ ಇತ್ತು ಮನೆಯಲ್ಲಿ ಧೂಳು ಇರಬಾರ್ದು ಅಂತ ಹೇಳ್ತಾರೆ ಇವಾಗ ನಾವು ಕೆಲಸ ಮಾಡ್ಕೋಬೇಕು ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂತ ಅಂದರೆ ಒಂದು ರೊಟೀನನ್ನು ಫಾಲೋ ಮಾಡಬೇಕು ವೀಕ್ಲಿ ಕ್ಲೀನಿಂಗ್ ಮಂತ್ಲಿ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಡೈಲಿ ಕ್ಲೀನಿಂಗ್ ಈ ಮೂರು ಒಂದು ರೊಟೀನನ್ನು ನಾವು ಫಾಲೋ ಮಾಡಿದರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ನಿಮಗೆ ಆ ದಿನ ಬೇಸಿಕ್ಕಾಗಿ ಕ್ಲೀನ್ ಆಗ್ತಾ ಇರುತ್ತೆ ಹಾಗಾಗಿ ಈ ಥರ ಜಾಸ್ತಿ ಡಸ್ಟಿಂಗ್ ಆಗೋದಿಲ್ಲ ಬಟ್ ಕೆಲವೊಂದು ಸಿಚುವೇಶನ್ ಈಗ ನಂತರ ಸಿಚುವೇಶನ್ ಅಂತ ಅಂದಾಗ ನಾನು ಎಲ್ಲನೂ ಕೂಡ ಫಾಲೋ ಅಪ್ ಮಾಡೋದಕ್ಕೆ ಆಗೋದಿಲ್ಲ ಟ್ರೈ ಮಾಡ್ಬೋದು ಆದರೆ ನಾನು ಪ್ರೆಗ್ನೆಂಟು ಮತ್ತು ಡೆಲಿವರಿ ಆದಾಗ ಮಧ್ಯ ಆ ಗ್ಯಾಪ್ ಇತ್ತಲ್ಲ ಗ್ಯಾಪಲ್ಲಿ ತುಂಬಾ ಡಸ್ಟ್ ಆಗಿತ್ತು ಮನೆ ಹಾಗೂ ಮಧ್ಯೆ ಮಧ್ಯೆ ಕ್ಲೀನ್ ಮಾಡ್ಕೊತಾನೆ ಇದ್ದೆ ಆದರೂ ಕೂಡ ತುಂಬ ಜಾಸ್ತಿ ಗಲೀಜಾಗಿತ್ತು ಸೊ ಹಾಗಾಗಿ ಮೂಲೆ ಮೂಲೆ ಅಂತ ಹೇಳ್ತಾರಲ್ಲ ಆ ರೀತಿ ಇವಾಗ ಡಸ್ಟಿಂಗ್ ಮಾಡಬೇಕು ಎಲ್ಲೊಂದು ಮೂಲೆ ಬಿಟ್ರೂ ಮತ್ತೆ ಅದೇ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ನರು ಗೋಡೆ ಮೇಲೆ ಟಿ ವಿ ಯೂನಿಟ್ ಹಿಂದೆ ಕೂಡ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರಬೇಕು ಸೊ ಅದ್ರ ಜೊತೆಗೆ ಟಿ ವಿ ಸ್ಟ್ಯಾಂಡು ಅದ್ರ ಒಳಗಡೆ ಗ್ಲಾಸ್ ಒಳಗಡೆ ನಾನು ಆಲ್ರೆಡಿ ಒಂದು ವೀಕ್ ಮುಂಚೆಗೇನೋ ಕ್ಲೀನ್ ಮಾಡಿದ್ದೆ ಹಾಗಾಗಿ ಗ್ಲಾಸ್ ಒಳಗಡೆ ತೆಗೆದು ಕ್ಲೀನ್ ಮಾಡ್ತಾ ಇಲ್ಲ ಅದ್ರ ಮೇಲೇ ಜಾಸ್ತಿ ಧೂಳಿದಿದ್ದು ಹಾಗೆ ಇದನ್ನೆಲ್ಲ ಚೇಂಜ್ ಇದ್ದೆ ಈ ವಿಡಿಯೋ ಯಾಕೆ ಶೇರ್ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೋಬಹುದು ಯಾಕೆ ಅಂತಂದರೆ ಒಂದು ಕ್ಲೀನಿಂಗ್ ವಿಡಿಯೋ ಅಥವಾ ಮೋಟಿವೇಶನ್ ಆಗಿ ನಿಮಗೆ ನಾವು ಕ್ಲೀನ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ನಾವು ಅಷ್ಟೇನೆ ಯಾರಾದರೂ ಒಬ್ಬರು ಮನೆಗೆ ಹೋಗಿ ನೋಡ್ತೀವಿ ಅವ್ರು ತುಂಬ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂದ ತಕ್ಷಣ ನಮಗೂ ಒಂದು ಮೈಂಡ್ ಬರುತ್ತೆ ನಾವು ನೀಟಾಗಿ ಇಟ್ಕೋಬೇಕು ಮನೇನ ತುಂಬ ಸ್ವಲ್ಪ ಆರ್ಗನೈಸ್ಡ್ ಇಡಬೇಕು ಅಂತ ಸೊ ಆ ಒಂದು ಉದ್ದೇಶಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೋಫಾ ಕೆಳಗಡೆ ಡೈಲಿ ಅವಾಗಲೂ ಕ್ಲೀನ್ ಮಾಡೋಕ್ಕಾಗಲ್ಲ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಸೋಫಾ ಎಲ್ಲ ಜರ್ಗಿಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೋತೀನಿ ಹಾಗೆ ಒಬ್ಬರು ವಿವರ್ಸ್ ಕೇಳಿದರು ಈ ಸೋಫಾದು ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಒಂದು ಡೀಟೇಲ್ ಡಿಟೇಲಾಗಿ ಮಾಡಿದ್ದೆ ನಾನು ಇದಕ್ಕೆ ಕೊಟ್ಟಿದ್ದು ಟ್ವೆಂಟಿ ತೌಸಂಡ್ ಸೊ ಈ ಸೋಫಾದ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ಫೈವ್ ಸೀಟರ್ ಸೋಫಾ ಇದು ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲಿ ಕಲರ್ಸ್ ಆಪ್ಷನ್ ಕೂಡ ಇತ್ತು ನನಗೆ ಈ ಕಲರೇ ಸೆಲೆಕ್ಟ್ ಮಾಡಿಕೊಂಡೆ ಓಕೆ ಅನ್ನಿಸ್ತು ಪ್ರೈಝು ಎವ್ರಿ ಡೇ ಕ್ಲೀನ್ ಮಾಡಿದ್ರು ಡೀಪ್ ಕ್ಲೀನ್ ಮಾಡಿದಾಗ ಮನೇಲಿ ಎಷ್ಟು ಡಸ್ಟ್ ಬಂದಿದೆ ಅಂದರೆ ಅಷ್ಟೊಂದು ಡಸ್ಟ್ ಬಂದಿತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರುವಾಗ ಆದಷ್ಟು ಡೀಪ್ ಕ್ಲೀನ್ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಮ್ಮ ಪ್ರೀತು ಮಲಗಿದ ಸೊ ಡೋರ್ ಕ್ಲೋಸ್ ಮಾಡಿಬಿಟ್ಟು ನಾನು ಇಲ್ಲ ಡಸ್ಟಿಂಗ್ ಮಾಡ್ಕೊಂಡ್ಬಿಟ್ಟೆ ಬೇಗ ಬೇಗ ಅವ್ನಿದ್ದೇಳ ಅಷ್ಟರಲ್ಲಿ ಈ ಮ್ಯಾಟ್ ಯಾವಾಗಲೂ ಅಷ್ಟೇ ಈ ಥರ ಒಂದು ಬ್ರಷಲ್ಲಿ ನಾನು ಕ್ಲೀನ್ ಮಾಡ್ಕೋತೀನಿ ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ಅನ್ಕೋಬೋದು ಇಲ್ಲ ನಿಮ್ಗೆ ಅಫೋರ್ಡಬಲ್ ಇದೆ ಅಂತ ಅಂದರೆ ಇವಾಗೆಲ್ಲ ಈ ಏನು ದುಡ್ಡು ಕೊಟ್ಟರೆ ಬಂದೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಹಂಗೂ ಇಲ್ಲ ಅಂತಂದರೆ ನಿಮಗೆ ವಾಕ್ಯೂಮರು ಇದೆ ವಾಕ್ಯೂಮ್ ಕ್ಲೀನರ್ ಇದೆ ಪಾತ್ರೆ ತೊಳೆಯೋ ಮಿಷಿನ್ಸ್ ಎಲ್ಲ रहते हैं ಸೊ ನಿಮ್ಗೆ ಅಫೋರ್ಡಬಲ್ ಇದೆ ದುಡ್ಡನ್ನು ಪೇ ಮಾಡಿ ತರ್ಸ್ಕೋಬೋದು ಅನ್ನೋರಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು ಇಲ್ಲ ಅಂತಂದರೆ ಮೂರುವರೆ ನಾಲ್ಕು ಸಾವಿರಕ್ಕೆಲ್ಲ ಕೆಲಸ ಮಾಡಿಕೊಡೋರು ಬರ್ತಾರೆ ನನಗನ್ಸಿರೋ ಮಟ್ಟಿಗೆ ಅವ್ರು ಯಾರೂ ಕೂಡ ಈ ಕೆಲಸ ಎಲ್ಲ ಮಾಡಿಕೊಡೋದಿಲ್ಲ ಅವ್ರು ಬರೀ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ನೆಲ ನೆಲವರ್ಸೋದು ಈ ಮೂರೇ ಕೆಲಸ ಮಾಡೋದು ಯಾರೇ ಬಂದ್ರೂ ಇದೆಲ್ಲ ನಾವೇ ಮಾಡ್ಕೋಬೇಕು ಇದನ್ನೆಲ್ಲ ಎಕ್ಸ್ಟ್ರಾ ಮಾಡಿಸ್ಬೇಕು ಅಂತಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ ಸೊ ಈ ಥರ ಆಪ್ಷನ್ಸ್ ಕೂಡ ಇದೆ ಇವಾಗ ಇವಾಗ ನಾನು ಡಸ್ಟಿಂಗ್ ಎಲ್ಲ ಮಾಡಿದೆ ಅಂದರೆ ಧೂಳೆಲ್ಲ ತೆಗೆದ ಮೇಲೆ ಕಸ ಗುಡಿಸ್ತೀವಲ್ವ ಅದರದ್ದು ಪಾರ್ಟಿಕಲ್ಸ್ ಹಾಗೆ ಇರುತ್ತೆ ಹಾಗಾಗಿ ನಾನು ವಿಂಡೋ ಮತ್ತು ಟಿ ವಿ ಯೂನಿಟ್ಟು ಟೀ ಪಾಯ್ ಮತ್ತು ಸೋಫಾ ಹ್ಯಾಂಡಲ್ಸ್ ಇದೆಲ್ಲನೂ ಕೂಡ ಒಂದ್ಸರಿ ತೇವದ ಬಟ್ಟೆಯಲ್ಲಿ ಒರೆಸ್ಕೊತೀನಿ ಇದರಿಂದ ಅದರ ಮೇಲಿರೋ ಪಾರ್ಟಿಕಲ್ಸ್ ಏನು ಡಸ್ಟ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅದೆಲ್ಲ ನೀಟಾಗೆ ಹೋಗುತ್ತೆ ಆಮೇಲೆ ನೀವೆಲ್ಲ ಈ ಎಲ್ಲ ಕ್ಲೀನ್ ಆದಮೇಲೆ ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ಸಾರಿ ಹೇಳಿದ್ದೆ ಕೊಕೋನಟ್ ಆಯಿಲಲ್ಲಿ ಚೆನ್ನಾಗಿಲ್ಲೂ ಒರೆಸ್ಕೊಂಡ್ಬಿಟ್ರೆ ಆ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇವಾಗ ಮಾಡಲ್ಲ ಅದು ಫೈನಲ್ ಅಲ್ಲಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ಮಾಡ್ತೀನಿ ಈಗ ಮಾಡಿದ್ರೆ ಮತ್ತೆ ಗಲೀಜಾಗ್ತಾ ಇರುತ್ತೆ ಹೊರಗಡೆ ಚಪ್ಪಲ್ ಸ್ಟ್ಯಾಂಡ್ ಇದೆಯಲ್ಲ ಶೂ ರ್ಯಾಕ್ ಅದೆಲ್ಲ ಕೂಡ ಕ್ಲೀನ್ ಮಾಡಬೇಕು ಈ ಕೆ ಇದು ವಿಂಡೋದು ಗ್ರಿಲ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅವಾಗವಾಗ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದ್ರ ಮೇಲೆಲ್ಲ ಡಸ್ಟಿಂಗ್ ಹಂಗೆ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಈ ಕಡೆ ಫೋನ್ ಅಥವಾ ಅಲ್ಲೆಲ್ಲ ಎಲ್ಲಿ ಒಂದೊಂದು ಮೂಲೆಯೂ ಕೂಡ ಕ್ಲೀನ್ ಮಾಡಿಕೊಳ್ಳೇಬೇಕಾಗತ್ತೆ ಹಾಗೆ ಬಿಟ್ಟರೆ ಆ ಕಾರ್ನರ್ ಹಾಗೆ ಗಲೀಜ್ ಆಗೇ ಇರುತ್ತೆ ಅದಾದಮೇಲೆ ಟಿ ವಿ ಯೂನಿಟ್ ಮೇಲೆ ಇಟ್ಟಿದ್ದೆಲ್ಲ ಹೊರ್ಗಡೆ ಇಟ್ಟಿದ್ವಲ್ಲ ಆ ಥಿಂಗ್ಸ್ ಎಲ್ಲ ತುಂಬಾ ಡಸ್ಟ್ ಆಗಿತ್ತು ಸೊ ಅದನ್ನು ಕೂಡ ಒರೆಸ್ಕೊಂಡೆ ಹಾಗೆ ಆ ನೀರಲ್ಲಿ ನಾನು ಅವಾಗಲೇ ಹಾಕಿದ್ದು ಬಂದ್ಬಿಟ್ಟು ಒಂದು ಫ್ಲೋರ್ ಕ್ಲೀನರು ಮತ್ತು ಶ್ಯಾಂಪು ಮತ್ತು ನೀರು ಅಷ್ಟೇ ಸ್ವಲ್ಪ ಶ್ಯಾಂಪು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದು ಫ್ಲೋರ್ ಕ್ಲೀನರಲ್ಲಿ ಸ್ವಲ್ಪ ಏನಾದರೂ ಜಿಡ್ಡು ಅಥವಾ ಅಂಟು ಆ ಥರ ಇರುತ್ತೆ ನೋಡಿ ವಿಂಡೋ ಗ್ರಿಲ್ ಮೇಲೆ ಅದೆಲ್ಲ ಹೋಗುತ್ತೆ ಅಂತ ಹಾಕಿದ್ದು ಇವಾಗ ನಾನು ಫ್ಯಾನ್ ಕ್ಲೀನ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಅಲ್ಲಿ ಆಯಿತು ಹಾಲಲ್ಲಿ ಏನು ಲಿವಿಂಗ್ ಏರಿಯಾ ಕಂಪ್ಲೀಟಾಗಿ ಡಸ್ಟಿಂಗ್ ಆಯಿತು ಇವಾಗ ಡೈನಿಂಗ್ ಏರಿಯಾ ಇದೆಯಲ್ಲ ಅಲ್ಲಿ ನಾನು ಡಸ್ಟ್ ಮಾಡ್ಕೋತಾ ಇದ್ದೀನಿ ಒಮ್ಮೆಲೆ ಇಲ್ಲಿಂದ ಫುಲ್ ಅಲ್ಲಿವರೆಗೂ ಡಸ್ಟ್ ಮಾಡಿಕೊಂಡು ಹಂಗೂ ಮಾಡ್ಬೋದು ಬಟ್ ಇಲ್ಲಿರೋ ಡಸ್ಟ್ನೆಲ್ಲ ಅಲ್ಲಿಗೆ ಹೋಗೋದು ಅದು ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಇದನ್ನು ಸಪ್ರೇಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಇದ್ದೀನಿ ಅದಾದಮೇಲೆ ಕಿಚನ್ ಕೂಡ ಡಸ್ಟಿಂಗ್ ಮಾಡ್ಕೋತೀನಿ ಅಷ್ಟೇ ಕಿಚನ್ದು ಇನ್ನೊಮ್ಮೆ ಮಾಡ್ಕೋತೀನಿ ಕಿಚನ್ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದು ಕೂಡ ತುಂಬ ದಿನ ಆಗೋಗಿದೆ ಡೀಪ್ ಕ್ಲೀನ್ ಮಾಡಿ ಸೊ ಹಾಗಾಗಿ ರೆಗ್ಯುಲರಾಗಿ ಕ್ಲೀನಾಗಿ ಮಾಡೋದೇನು ಡೀಪ್ ಕ್ಲೀನ್ ಅಂದರೆ ಏನು ಅಂತ ಡೀಪ್ ಕ್ಲೀನ್ ಅಂತಂದರೆ ಎಕ್ಸ್ಟ್ರಾ ಕೆಲಸ ಇರುತ್ತೆ ರೆಗ್ಯುಲರ್ ಅಂತ ಅಂದರೆ ನಾರ್ಮಲ್ ನಾವು ಕೌಂಟರ್ ಟಾಪ್ ಒರೆಸ್ಕೊಳ್ಳೋದು ಪಾತ್ರೆ ತೊಳೆಯೋದು ಒಂದು ಏನು ಶೆಲ್ಫೆಲ್ಲ ಒರೆಸ್ಕೊಳ್ಳೋದು ಈ ರೀತಿ ಇರುತ್ತೆ ಡೀಪ್ ಕ್ಲೀನ್ ಅಂತ ಅಂದರೆ ಮೇಲ್ಗಡೆ ಕ್ಯಾಬಿನೆಟ್ಸ್ ಇರ್ಬೋದು ಅಥವಾ ಏನು ಎಕ್ಸಿಸ್ಟ್ ಫ್ಯಾನ್ ಇರ್ಬೋದು ಅಥವಾ ಚಿಮ್ನಿ ಅಂತ ಏನು ಹಾಕ್ಸ್ಕೊಂಡಿರ್ತೀವಲ್ಲ ಅದು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಬರೋ ಡೀಪ್ ಕ್ಲೀನ್ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಮನೆ ಕ್ಲೀನ್ ಮಾಡೋದನ್ನು ಆದಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿ ಕಷ್ಟ ಕಷ್ಟ ಅಂತ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಸ್ವಚ್ಛವಾಗಿರೋ ಮನೆ ನೋಡಿದ್ರೆ ಮನಸು ತುಂಬ ಸ್ವಚ್ಛವಾಗಿರುತ್ತೆ ಅಂದರೆ ತುಂಬ ಶಾಂತವಾಗಿರುತ್ತೆ ಹಾಗಾಗಿ ಆದಷ್ಟು ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ಲಾನಿಂಗ್ ಮಾಡಿಕೊಂಡು ರಿಸ್ಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ರಿಸ್ಕ್ ಮಾಡಿದಷ್ಟು ಬೆಳಗ್ಗೆಯಿಂದ ಮಾಡಿ ನನಗೆ ಸುಸ್ತಾಯಿತು ಆ ಥರ ಫೀಲಿಂಗ್ ಬರುತ್ತೆ ನಾನು ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದು ಟೆನ್ ತರ್ಟಿ ನನ್ನ ಮಗ ಎದ್ದಿದ್ದು ಲೆವೆನ್ಗೆ ಲೆವೆನ್ಗೆ ಅಷ್ಟಕ್ಕೆ ಕಂಪ್ಲೀಟ್ ನನ್ನ ಒಂದು ಡಸ್ಟಿಂಗ್ ಕೆಲಸ ಮುಗ್ದೋಗಿತ್ತು ಎವ್ರಿ ಡೇ ಸೆವೆನ್ ಟು ಲೆವೆನ್ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ನನಗೆ ಒಂದು ಫೋರ್ ಫೈವ್ ಡೇಸಲ್ಲಿ ಇಡೀ ಮನೆ ಡೀಪ್ ಕ್ಲೀನ್ ಆಗೋಗುತ್ತೆ ಇದು ಹಬ್ಬ ಇರೋದಕ್ಕೆ ಈ ಥರ ಇಲ್ಲ ಅಂತಂದರೆ ಅದನ್ನು ಕೂಡ ನೀವು ಬೇರೆ ಥರ ಪ್ಲಾನ್ ಮಾಡ್ಕೋಬೋದು ವೀಕ್ಲಿ ಕ್ಲೀನ್ ಮಾಡ್ಕೊತಾ ಇರೋರಿಗೆ ಮಂತ್ಲಿ ಕ್ಲೀನ್ ಆಗೋದು ತುಂಬ ಈಸಿ ಕಷ್ಟ ಅಲ್ಲ ಈಗ ನಾನು ಸ್ಲೈಡಿಂಗ್ ಡೋರು ಕೂಡ ತುಂಬ ಗಲೀಜಾಗಿಬಿಟ್ಟಿತ್ತು ಅಲ್ಲಿ ಒಂದು ಹ್ಯಾಂಡ್ ಬೇಷನ್ ಇರೋದ್ರಿಂದ ನೀರನ್ನ ಏನು ಮಾಡ್ತಾರೆ ಕೈ ತುಳಿಯೋದು ಮತ್ತು ನೀರೆಲ್ಲ ಸಿಡಿಸೋದು ಮಾಡಿ ತುಂಬ ಗಲೀಜಾಗ್ಬಿಟ್ಟಿತ್ತು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಲೈಡಿಂಗ್ ಡೋರ್ ಯಾವಾಗಲೂ ಕ್ಲೀನ್ ಮಾಡ್ತೀವಿ ಬಟ್ ಸ್ಲೈಡ್ ಮಾಡುವಂತಹ ಕೆಳಗಡೆ ಕಾರ್ನರ್ ಇರುತ್ತಲ್ಲ ಅಲ್ಲಿ ತುಂಬಾ ಡಸ್ಟ್ ಹೋಗುತ್ತೆ ನಾವು ಪರ್ಕೇಲ್ ಕಸ ಗುಡಿಸಿದ್ರು ಹೋಗೋದಿಲ್ಲ ಅದಕ್ಕೆ ಈ ಥರ ಯಾವಾಗಲೂ ತೇವದ ಬಟ್ಟೆ ಹಾಕಿಬಿಟ್ಟು ನೀಟಾಗಿ ಒರೆಸ್ಕೊತಾ ಇರಬೇಕು ಆವಾಗ ಅದು ಕಂಪ್ಲೀಟಾಗಿ ಡಸ್ಟ್ ಎಲ್ಲ ಹೋಗುತ್ತೆ ಇಲ್ಲ ಅಂತಂದರೆ ಹಾಗಾಗಿ ಅಲ್ಲಿ ಡಸ್ಟ್ ಕಾರ್ನರಲ್ಲೂ ಉಳ್ಕೊಂಬಿಡುತ್ತೆ ಇವಾಗ ನೆಲ ಒರೆಸ್ಕೋತಾ ಇದ್ದೀನಿ ಡಸ್ಟಿಂಗ್ ಎಲ್ಲ ಆದಮೇಲೆ ಕಂಪಲ್ಸರಿ ನೆಲ ಒರೆಸ್ಬಿಡಿ ಯಾವಾಗಲೇ ಅದಕ್ಕೆ ಸ್ವಲ್ಪ ವಿನಿಗರು ಕಲ್ಲುಪ್ಪು ಹಾಕೋತಾ ಇದ್ದೀನಿ ವಿನಿಗರ್ ಹಾಕೋದ್ರಿಂದ ಟೈಲ್ಸ್ ಎಲ್ಲ ತುಂಬ ಶೈನಿಂಗ್ ತುಂಬ ಚೆನ್ನಾಗಿ ಹಾಗೆ ಶೈನಿಂಗ್ ಬರುತ್ತೆ ಹಾಗಾಗಿ ವಿನಿಗರು ಈಗ ನಿಂಬೆಹಣ್ಣು ಹಾಕಿ ತೊಳೆದ್ರೆ ಹೆಂಗೆ ಬರುತ್ತಲ್ಲ ಸೊ ಅದೇ ಥರ ವಿನಿಗರ್ ಹಾಕಿ ಒರೆಸೋದ್ರಿಂದ ಇವಾಗ ನಾನು ಡಸ್ಟಿಂಗ್ ಮಾಡಿರ್ತೀನಿ ಹಾಗೆ ಬಿಟ್ಟರೆ ಅದ್ರ ಮೇಲಿಂದ ಸೋಫಾ ಮೇಲೆ ಎಲ್ಲ ಮ್ಯಾಟ್ ಎಲ್ಲ ತೆಗೆದಿದ್ದೀನಿ ಮತ್ತು ಬೆಡ್ಡು ಎಲ್ಲ ಕೂಡ ಗಲೀಜಾಗುತ್ತೆ ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಆದರೂ ಆಗ್ಬೋದು ಡಸ್ಟಿಂಗ್ ಆದ ತಕ್ಷಣ ನೀವು ನೆಲನೆಲ್ಲ ಒರೆಸ್ಕೊಂಡ್ಬಿಟ್ರೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ತಪ್ಪುತ್ತೆ ಅಂತ ಅಷ್ಟೇ ಸೊ ಹಾಗಾಗಿ ನಾನು ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡೆ ಒರೆಸ್ಕೊಂಡು ಮ್ಯಾಟ್ ಎಲ್ಲ ಚೇಂಜ್ ಮಾಡ್ಬೇಕು ಹಾಕಿದ್ದೀನಿ ಮತ್ತು ಕರ್ಟನ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಹಾಕಿದ್ದೀನಿ ನಾಳೆ ಡೋರ್ ಮ್ಯಾಟು ಮತ್ತು ಡೋರಲ್ಲಿ ಹಾಕಿರುವಂಥ ಫ್ಲವರ್ ಇದನ್ನೆಲ್ಲ ನಾಳೆ ವಾಷಿಂಗಿಗೆ ಹಾಕ್ತಾಯಿದ್ದೀನಿ ನಾಳೆ ಬೇರೆ ಏನೂ ಕೆಲಸ ಎಲ್ಲ ವಾಶ್ ಮಾಡೋದು ಸೊ ಇದೆಲ್ಲ ಆದಮೇಲೆ ನಾನು ಕೂಡ ತುಂಬ ಡಸ್ಟ್ ಆಗಿದ್ದೀನಲ್ವ ಹಾಗಾಗಿ ಒಂದು ಹೇರ್ ವಾಶ್ ಮಾಡೋದಕ್ಕೆ ಒಂದು ಟಾನಿಕ್ ಅಂತ ಅಂದ್ಕೊಳ್ಳಿ ಅಥವಾ ಹೇರ್ ವಾಶ್ ಮಾಡೋದಕ್ಕೆ ನೀಟಾಗಿ ಇದನ್ನು ಎಲ್ಲ ಹೋಗೋದಕ್ಕೆ ಟೀ ಮತ್ತು ಶುಂಠಿ ಟೀ ಪೌಡರು ಈ ಟೀ ಪೌಡರ್ ತುಂಬ ಒಳ್ಳೆಯದು ಯಾಕೆ ಅಂತ ಅಂದರೆ ನಮಗೆ ಏನು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲಾಗುತ್ತೆ ನಂಗೆ ತುಂಬ ಜನ ಕೇಳ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಈ ಡಿಕಾಕ್ಷನ್ನಿಂದ ನಿಮ್ಮ ಹೇರನ್ನು ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಕಾಲು ಗಂಟೆ ಬಿಟ್ಬಿಟ್ಟು ಶ್ಯಾಂಪು ಮಾಡ್ದಲೇ ತಲೆನ ವಾಶ್ ಮಾಡ್ಕೋಬೇಕು ಬೇಗ ನಿಮ್ಮ ಹೇರ್ ವೈಟ್ ಆಗೋದಿಲ್ಲ ಅಕಸ್ಮಾತ್ ಆಲ್ರೆಡಿ ವೈಟ್ ಆಗಿದೆ ಅಂತಂದರೆ ಇದಕ್ಕೆ ಸ್ವಲ್ಪ ಮೆಹಂದಿ ಪೌಡರ್ ಮೆಹಂದಿ ಪೌಡರ್ ಬರ್ತಲ್ಲ ಅದನ್ನ ಹಾಕ್ಬಿಟ್ಟು ನಾನಿಲ್ಲೊಂದು ಹತ್ತು ನಿಮಿಷ ಕುದಿಸ್ಬಿಟ್ಟು ಬೆಚ್ಚಕ್ಕಾಗ ಬಿಟ್ಟು ಹಚ್ಕೋತಾ ಇದ್ದೀನಿ ನೀವು ಮೆಹಂದಿ ಪೌಡರ್ ಹಾಕಿದ್ರೆ ಒಂದು ಅರ್ಧ ಗಂಟೆ ಕಂಪ್ಲೀಟಾಗಿ ಬಿಡಬೇಕಾದ್ರೆ ಕಲರ್ ಎಲ್ಲ ಇದಾಗೋ ತನಕ ಆಮೇಲೆ ಹಚ್ಕೊಂಡು ಮತ್ತೆ ನಿಮ್ಮ ತಲೆಯಲ್ಲಿ ಒಂದು ಅರ್ಧ ಗಂಟೆ ಆ ನೀರು ಹಾಗೆ ಇರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನೀವು ಶವರ್ ಕ್ಯಾಪ್ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ನೀರು ತೊಟ್ಟಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇವಾಗ ಹಾರ್ಡ್ ವಾಟರ್ ಯೂಸ್ ಮಾಡ್ತೀರಲ್ವ ಹಾರ್ಡ್ ವಾಟರಿಂದ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಕೂದಲು ಅದಕ್ಕೆಲ್ಲ ತುಂಬ ಒಳ್ಳೆಯ ಸೊಲ್ಯೂಷನು ಟ್ರೈ ಮಾಡಿ ನಾನು ರೀಸೆಂಟಾಗೇ ಟ್ರೈ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಆಗಿತ್ತಲ್ವ ಈಗ ಸ್ಕ್ಯಾಲ್ಪ್ ಇಚ್ಚಿಂಗ್ ಆದರೂ ಕೂಡ ಇದು ರೆಮಿಡಿ ತುಂಬ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಸ್ಕ್ಯಾಲ್ಪ್ ತುಂಬ ಇಚ್ಚಿಂಗ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಹಾಗೇ ಹೇರ್ಗೆ ಆದಮೇಲೆ ಫೇಸ್ಗೆ ಕೂಡ ಮಾಡ್ಕೊಳ್ಳೋಣ ಅಂತ ಹಂಗೆ ಆಯಿತು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಸ್ವಲ್ಪ ಫೇಸ್ ಆಯ್ಲಿ ಆಯಿಲಿ ಫ್ರೀ ಫೀಲ್ ಆಗ್ತಾಯಿತ್ತು ಹಾಗಾಗಿ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕನ್ನು ಅಪ್ಲೈ ಇದ್ದೀನಿ ಏನು ಹಚ್ಚಿಲ್ಲ ಮುಲ್ತಾನ್ ಮಿಟ್ಟಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾವು ಮನೆ ಕೆಲಸ ಮಾಡ್ತಾ 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 ನಮ್ಮ ಸ್ಕಿನ್ನಲ್ಲಿ ಎಕ್ಸೆಸ್ ಆಯಿಲ್ ಜಾಸ್ತಿ ಆಗ್ತಾ ಈಗ ಅಡುಗೆ ಮಾಡಬೇಕಾದ್ರೆ ಮನೆ ಕೆಲಸ ಮಾಡಬೇಕಾದ್ರೆ ಮುಲ್ತಾನ್ ಮಿಟ್ಟಿ ಆಯಿಲಿ ಸ್ಕಿನ್ಗೆ ಏಳ್ ಮಾಡಿಸ್ದಂಗೆ ಇರತ್ತೆ ಸೊ ಟ್ರೈ ಮಾಡಿ ನಂದು ಆಯಿಲಿ ಸ್ಕಿನ್ ಇಲ್ಲ ಬಟ್ ಈ ಥರ ಕೆಲಸ ಮಾಡಿದಾಗ ಸ್ವಲ್ಪ ಆಯಿಲ್ ಆಯಿಲ್ ಅನ್ನಿಸ್ತಾ ಇರುತ್ತೆ ಅಪ್ ಆಯಿತು ನನ್ನದು ಸ್ನಾನ ಎಲ್ಲ ಆಯಿತು ಮಧ್ಯ ಪ್ರೀತಮ್ ಕೂಡ ಎಲ್ಲ ಕೆಲಸ ಆಯಿತು ಪ್ರೀತಮ್ಗೆ ಸ್ನಾನ ಮಾಡಿಸಿ ಎಲ್ಲ ಮುಗಿಸಿ ಅಡುಗೆ ಆಯಿತು ಊಟ ಆಯಿತು ಎಲ್ಲ ಆಯಿತು ಈವ್ನಿಂಗು ಪ್ರಗತಿ ಬಂದ ಮೇಲೆ ಪೈನಾಪಲ್ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಪೈನಾಪಲ್ ಜ್ಯೂಸ್ಗೆ ಹಾಕಿದ್ದೀನಿ ನನ್ನ ಫೇವ್ರೆಟ್ ಜೋಸ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸೊ ಇದಾಯಿತು ನನ್ನ ಮಗಳು ಆಟ ಆಡೋಕ್ಕೆ ಹೋದರು ಈ ವ್ಲಾಗಲ್ಲಿ ಪ್ರಗತಿ ಪ್ರೀತಮ್ ಇಬ್ಬರನ್ನೂ ತೋರಿಸೋದಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಮಾಡಿದ್ಮೇಲೆ ನನಗೆ ಕೂಡ ಟಯರ್ಡ್ ಆಯಿತು ಈಗ ಪ್ರೀತಮ್ ಮಲಗಿದ್ದ ಸೊ ವ್ಲಾಗ್ನ ಕೂಡ ಎಂಡ್ ಮಾಡೋ ಟೈಮ್ ಆಯಿತು ಹಾಗಾಗಿ ನಾನು ವ್ಲಾಗಲ್ಲಿ ಪ್ರೀತಮ್ನ ತೋರಿಸಲಿಲ್ಲ ಪ್ರಗತಿ ಓಟೋಗ್ಬಿಟ್ರು ಆಟಾಡೋದಕ್ಕೆ ಅದಾದ್ಮೇಲೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕೇಳ್ತಾಯಿದ್ರಿ ನೀವು ಹೆಂಗೆ ಲಿಸ್ಟ್ ಮಾಡ್ಕೋತೀರಾ ಹೇಗೆ ಅಂತ ಹೇಳ್ಬಿಟ್ಟು ಸೊ ಇದು ತುಂಬ ಸಿಂಪಲ್ ಇವಾಗ ನನಗೆ ಏನೋ ಫೈವ್ ಡೇಸ್ ಇದೆ ಏನು ಮಾಡಬೇಕು ಏನೇನು ಕ್ಲೀನ್ ಮಾಡಬೇಕು ಏನೇನು ಪೆಂಡಿಂಗ್ ಇದೆ ನಾಳೆ ಏನು ಮಾಡಬೇಕು ಆ ಥರ ಪ್ಲ್ಯಾನ್ ಮಾಡ್ಕೋತೀನಿ ನಾಳೆ ಹೇಳ್ದಂಗೆ ಕರ್ಟನ್ಸ್ ವಾಶ್ಗೆ ಹಾಕ್ತೀನಿ ಅದಾದಮೇಲೆ ಕಿಚನ್ ಕ್ಲೀನಿಂಗ್ ಮಾಡ್ತೀನಿ ಅದಾದಮೇಲೆ ಬೆಡ್ರೂಮ್ ಬಾತ್ರೂಮ್ ಮತ್ತು ಪೂಜಾ ರೂಮ್ ಇಂದಿನ ದಿನಕ್ಕೆ ಫೆಸ್ಟಿವಲ್ ಪ್ರಿಪ್ರೇಷನ್ ಸೊ ಇದಿಷ್ಟನೂ ಬರೆದ್ರೆ ಅದ್ರ ತಕ್ಕನಾಗೆ ದಿನ ಹೋಗುತ್ತೆ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಮನೆ ಕ್ಲೀನ್ ಮಾಡೋದು ಫಸ್ಟ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆನಾ ಹಬ್ಬ ಬಂತು ಹಬ್ಬ ಶುರು ಆಗ್ತಾಯಿದೆ ಅಂತ ಸೊ ನಾವು ಕೂಡ ವರ್ಮಾಲಕ್ಷ್ಮಿ ಹಬ್ಬ ಇದೀವಲ್ಲ ಸೊ ಹಾಗಾಗಿ ನಾನು ಇವಾಗ ಕ್ಲೀನಿಂಗ್ ಅನ್ನ ಶುರು ಮಾಡ್ಕೊಂಡಿದ್ದೀನಿ ನಾನು ಈ ಥರ ಎಲ್ಲ ಒಂದೇ ದಿನಕ್ಕೆ ಹೋಗಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತೀನಿ ಒಂದೇ ದಿನಕ್ಕೆ ಆಗೋದು ಇಲ್ಲ ಒಬ್ಬರು ಕೈಲಿ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಕೆಲಸಗಳನ್ನ ಡಿವೈಡ್ ಮಾಡ್ಕೊತೀನಿ ಇನ್ನೊಂದು ಐದಾರು ದಿನ ಇದೆ ಅನ್ನುವಾಗಲೇ ಎಲ್ಲ ಕೆಲಸನೂ ಡಿವೈಡ್ ಮಾಡ್ಕೊತ ಮಾಡ್ಕೊತೀನಿ ಒಂದೇ ದಿನಕ್ಕೆ ಎಲ್ಲ ಕೆಲಸ ಮಾಡಿದ್ರೆ ನಮ್ಮ ಬಾಡಿಗೆ ತುಂಬ ಸ್ಟ್ರೈನ್ ಆಗುತ್ತೆ ಮತ್ತು ನಮಗೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಹಬ್ಬ ಮಾಡೋಕ್ಕೂ ನಮ್ಗೆ ಎನರ್ಜಿ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಇವತ್ತಿನ ಈ ಒಂದು ಕ್ಲೀನಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಇನ್ನು ಒಂದು ಟೂ ಡೇಸಲ್ಲಿ ಕಿಚನ್ ಕ್ಲೀನಿಂಗ್ ಕೂಡ ಮಾಡಬೇಕು ಅದು ಆ ವಿಡಿಯೋ ಕೂಡ ಶೇರ್ ಮಾಡ್ಕೋತೀನಿ ನನ್ಗೆ ಗೊತ್ತಿರೋ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟು ನಮ್ಮ ಮನೆಗೆ ವರ್ಮಾಲಕ್ಷ್ಮೀ ಹಬ್ಬದ ವ್ಲಾಗ್ ಎಲ್ಲ ಕೂಡ ಬರುತ್ತೆ ಖಂಡಿತ ಅದು ಕೂಡ ಇಷ್ಟಪಡ್ತೀರಾ ಅನ್ಕೋತೀನಿ ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಬ್ಬ ಮನೆ ಕ್ಲೀನಿಂಗು ಮಗು ಇದೆಲ್ಲ ಇರೋದಕ್ಕೆ ಸ್ವಲ್ಪ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಡಿಲೇ ಆಗ್ತಾಯಿದೆ ಅಷ್ಟೇ ಹಬ್ಬ ಅಂದರೆ ಗೊತ್ತಲ್ವ ಏನಿದೆಯೋ ಇಲ್ಲೋ ಗೊತ್ತಿಲ್ಲ ಫಸ್ಟು ಮನೆ ಕ್ಲೀನ್ ಆಗಬೇಕು ಅಂತ ಯೋಚನೆ ಮಾಡ್ತೀವಿ ಯಾಕೆ ಅಂತ ಅಂದರೆ ನನಗೆ ಪ್ರೆಗ್ನೆನ್ಸಿಯಿಂದನೂ ಸ್ವಲ್ಪ ಅಷ್ಟು ನೀಟಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಅವಾಗಲೂ ಕೂಡ ಮಾಡ್ತಾ ಇದೆ ಇವಾಗ ಅಂತಂದ್ರೆ ಪಾಪು ಅಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಏನಾದರೂ ಮಾಡ್ಕೊಳ ಅಂತ ಕೆಲಸಗಳನ್ನ ಶುರು ಮಾಡ್ಕೊಂಡಿದೀನಿ ಆಲ್ಮೋಸ್ಟ್ ಇವತ್ತು ಡಸ್ಟ್ ಫ್ರೀ ಅನ್ಬೋದು ಮನೆ ಇನ್ನ ಒಂದು ಫೋರ್ ಫೈವ್ ಡೇಸ್ ಅಲ್ಲಿ ಕಂಪ್ಲೀಟ್ ಮನೆ ಕ್ಲೀನ್ ಆಗುತ್ತೆ ಆಮೇಲೆ ಸಿಕ್ಸ್ ಟು ಸೆವೆನ್ಗೆ ಹಬ್ಬ ಅಂತಂದ್ರೆ ಇನ್ನೂ ಫೋರ್ ಫೈವ್ ಡೇಸ್ ಅಂತಂದ್ರೆ ಇನ್ನೂ ಟೈಮ್ ಇದೆ ಫಿಫ್ತ್ಗಲ್ವಾ ಸೊ ಹಾಗಾಗಿ ಹಂಗೆ ಹೇಳಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ರತಿದಿನ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಒಂದು ರಿಕ್ವೆಸ್ಟ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೀಕೆ ಬಾ ಬಾಯ್